ನಮಸ್ಕಾರ, ನ್ಯೂಸ್ ಅಟ್ ಲೆವೆನ್ ಎಂಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಡಿಕೆ ಮನೆಗೆ ಸಿದ್ದರಾಮಯ್ಯ, ಪರಮೇಶ್ವರ್, ಮುನಿಯಪ್ಪ, ಕೃಷ್ಣ ಬೈರೇಗೌಡರು ಎಲ್ಲರೂ ಕೂಡ ಭೇಟಿಯನ್ನ ನೀಡಿ ಡಿಕೆ ಶಿವಕುಮಾರ್ ಅವರ ಜೊತೆ ಚರ್ಚೆಯನ್ನ ಮಾಡಿರುವಂಥದ್ದು. ಡಿಕೆ ಶಿವಕುಮಾರ್ ಅವರ ಮನೆಗೆ ಗಣ್ಯರ ದಂಡೆ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರನ್ನ ನೋಡ್ಲಿಕ್ಕೆ, ಮಾತಾಡಿಸ್ಲಿಕ್ಕೆ, ಇನ್ನು ಡಿಕೆ ಶಿವಕುಮಾರ್ ಅವರ ಭೇಟಿಯ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಭಾವುಕರಾಗಿದ್ದಾರೆ. ಐಟಿ ದಾಳಿ ನೆನೆದು ಡಿಕೆಶಿಯನ್ನ ತಬ್ಬಿ ಕಣ್ಣೀರಿಟ್ಟಿದ್ದಾರೆ ಪರಮೇಶ್ವರ್ ಅವರು. ಡಿಕೆಯನ್ನ ತಬ್ಬಿಕೊಂಡು ಕಣ್ಣೀರಿಟ್ಟರು ಪರಮೇಶ್ವರ್ ಅವರು. ಡಿಕೆಶಿಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನ ಕೂಡ ಕೋರಿದ್ದಾರೆ ಸಿದ್ದರಾಮಯ್ಯ. ನ್ಯೂಸ್ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರಿಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನ ಕೋರಿದ್ರು. ಹಾಗೆ ನ್ಯೂಸ್ 18 ಕನ್ನಡದಲ್ಲಿ ಕಣ್ಣೀರು ಭಾವುಕತೆ ಎಕ್ಸ್ಕ್ಲೂಸಿವ್ ಆದಂತ ಪಿಕ್ಸ್ ಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ, ಫೋಟೋಗಳನ್ನ ನಿಮ್ಗೆ ತೋರಿಸ್ತಾ ಇದೀವಿ. ನೋಡ್ತಾ ಇದೀರಾ ಅಲ್ಲಿ ಡಿಕೆ ಶಿವಕುಮಾರ್ ಅವರ ಮನೆ ಮೇಲೂ ಕೂಡ ಐಟಿ ದಾಳಿ ಆಗಿತ್ತು. ಅದಾದ್ಮೇಲೆ ಡಿಕೆ ಶಿವಕುಮಾರ್ ಅವರು ಜೈಲು ಪಾಲಾಗಿದ್ರು. ಈಗ ಪರಮೇಶ್ವರ್ ಅವರ ನಿವಾಸದ ಮೇಲೂ ಕೂಡ ಐಟಿ ದಾಳಿ ಆಗಿದೆ. ಅದನ್ನ ನೆನೆಸ್ಕೊಂಡು ಡಿಕೆ ಶಿವಕುಮಾರ್ ಅವರು ಜೈಲಿಂದ ವಾಪಸ್ ಆದ್ಮೇಲೆ ಬೆಂಗಳೂರಿಗೆ ಬಂದಿರುವಂತಹ ಸಂದರ್ಭದಲ್ಲಿ ಪರಮೇಶ್ವರ್ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲಿ ಭಾವುಕರಾಗಿದ್ರು, ಕಣ್ಣೀರಿಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪರಿಸ್ಥಿತಿಯನ್ನ ನೆನೆದು ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರು, ಸಿದ್ದರಾಮಯ್ಯ ಅವರದ್ದು ಅದೇ ಗತ್ತು, ಅದೇ ಖಡಕ್ ಆಗಿ ಅಂದ್ರೆ ಅವರ ಮುಖ ಭಾವ ಎಲ್ಲದೂ ಕೂಡ ಕಾಣಿಸ್ತಾ ಇತ್ತು. ನಕ್ಕೊಂಡೇ ಡಿಕೆ ಶಿವಕುಮಾರ್ ಅವರನ್ನ ಹಗ್ ಮಾಡಿಕೊಂಡು ತಪ್ಪಿಕೊಂಡು ಅವರು ದೀಪಾವಳಿ ಹಬ್ಬದ ಶುಭಾಶಯವನ್ನ ಕೋರಿದ್ದಾರೆ. ಆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ, ಡಿಕೆ ಶಿವಕುಮಾರ್ ಅವರಿದ್ದಾರೆ, ಸಿದ್ದರಾಮಯ್ಯ ಅವರು, ಪರಮೇಶ್ವರ್ ಅವರು ಕೂಡ ಇರುವಂತದ್ದು. ಎಲ್ಲರೂ ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತನಾಡಿದ್ರು. ಆದ್ರೆ ಅವರ ಅಂದ್ರೆ ಹಾವಭಾವ ಮಾತ್ರ, ಸಿದ್ದರಾಮಯ್ಯನವರು ಹಗ್ ಮಾಡಿದಂತ ಸಂದರ್ಭದಲ್ಲಿ, ಹಾಗೆ ಪರಮೇಶ್ವರ್ ಅವರು ಹಗ್ ಮಾಡಿದಂತ ಸಂದರ್ಭದಲ್ಲಿ ಇದ್ದಂತ ಸನ್ನಿವೇಶ ಮಾತ್ರ ಡಿಫ್ರೆಂಟು. ಯಾಕೆಂದ್ರೆ ಪರಮೇಶ್ವರ್ ಮತ್ತು ಡಿಕೆ ಶಿವಕುಮಾರ್ ಇವರಿಬ್ಬರ ಮನೆ ಮೇಲೂ ಕೂಡ ಐಟಿ ದಾಳಿ ಆಗಿದೆಯಲ್ಲ, ಅದರ ಸಂಕಷ್ಟ, ಅದರ ಪರಿಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ಇಬ್ಬರಿಗೂ ಕೂಡ ಗೊತ್ತು. ಸೊ ಹೀಗಾಗಿನೇ ಇಬ್ರು ಸ್ವಲ್ಪ ಭಾವುಕರಾಗಿದ್ರು. ಆದ್ರೆ ಸಿದ್ದರಾಮಯ್ಯನವರು ತಪ್ಪಿಕೊಂಡು ಅವರಿಗೆ ವಿಶ್ ಮಾಡುವಂತ ಸಂದರ್ಭದಲ್ಲಿ ಖುಷಿ ಖುಷಿಯಾಗಿ ವೆಲ್ಕಮ್ ಡಿಕೆ ಶಿವಕುಮಾರ್, ವೆಲ್ಕಮ್ ಬ್ಯಾಕ್ ಅನ್ನುವ ರೀತಿಯಲ್ಲಿ ಇತ್ತು ಡಿಕೆ ಶಿವಕುಮಾರ್ ಅವರನ್ನ ಅವರು ವಿಶ್ ಮಾಡುವಂತ ಸಂದರ್ಭದಲ್ಲಿ. ಇನ್ನೊಂದ್ ಕಡೆ JDS ನ MLC ಶರವಣ ಸೇರಿದಂತೆ ಸಾಕಷ್ಟು ಜನ ಮುಖಂಡರು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿ ಅವರಿಗೆ ದೀಪಾವಳಿ ಹಬ್ಬದ ಶುಭಾಶಯವನ್ನ ಕೋರ್ತಾ ಎಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇರುವಂತದ್ದು. ಸಾಯಿಬಾಬಾ ಫೋಟೋದ ಗಿಫ್ಟ್ ಅನ್ನ ಕೂಡ ಮಾಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಹಾಗೆ RV ದೇವರಾಜ್ ಅವರು ಕೂಡ ಹೋಗಿದ್ರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗ್ಲಿಕ್ಕೆ. ಆ ದೃಶ್ಯಾವಳಿಯನ್ನ ಕೂಡ ಗಮನಿಸ್ತಾ ಇದ್ದೀರಾ, ಸಾಕಷ್ಟು ಜನ ಬಂದಿದ್ರು ಇವತ್ತು ಡಿಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಹೋಗಿ ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಎಲ್ಲರೂ ಕೂಡ ಪಕ್ಷವನ್ನ ಕಟ್ಟೋಣ, ಮತ್ತೆ ಅಧಿಕಾರಕ್ಕೆ ತರೋಣ, BJPಯ ವಿರುದ್ಧ ಹೋರಾಡೋಣ ಅನ್ನುವ ಸಂದೇಶವನ್ನ ಕೊಡುವ ರೀತಿಯಾಗಿತ್ತು. ಎಲ್ಲರೂ ಕೂಡ ಇವತ್ತು ಹೋಗಿ ಅವರನ್ನ ಭೇಟಿಯಾಗುವಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಧೈರ್ಯವನ್ನ ತುಂಬುತ್ತಾ ಇದ್ರು. ಆದ್ರೆ ತುಂಬಾ ಅಂದ್ರೆ ಇಲ್ಲಿ ಸಾಕಷ್ಟು ಕುತೂಹಲ ಮೂಡಿಸಿದ್ದು ಅಂದ್ರೆ ಪರಮೇಶ್ವರ್ ಅವರು ಮತ್ತೆ ಡಿಕೆ ಶಿವಕುಮಾರ್ ಅವರ ಫೋಟೋಗಳು. ಯಾಕಂದ್ರೆ ಇಬ್ರು ಕೂಡ ಎಲ್ಲೋ ಒಂದ್ ಕಡೆ ಸಮಾನ ಮನಸ್ಕರು ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ. ಅದೇ ರೀತಿಯಾಗಿದೆ ಆ ಫೋಟೋ ಕೂಡ. ಡಿಕೆ ಶಿವಕುಮಾರ್ ಅವರ ನಿವಾಸದಲ್ಲಿ ಮತ್ತೊಂದು ಘಟನೆ ನಡೀತು. ಅಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಮುನಿಯಪ್ಪ ಅವರ ನಡುವೆ ಯಾವ ರೀತಿಯಾಗಿ ವೈಮನಸ್ಸು ಇದೆ ಅನ್ನೋದು ಜಗಜ್ಜಾಹಿರಾಗಿದೆ. ಈಗ ಆಲ್ರೆಡಿ ಒಂದು ಸಭೆಯಲ್ಲಿ ಅವರಿಬ್ರು ಕೂಡ ಮಾತನಾಡಿರುವಂತ ವಿಚಾರಗಳು ಇನ್ನೂ ಕಡಿಮೆ ಆಗಿಲ್ಲ. ಸಿದ್ದರಾಮಯ್ಯ ಅವರ ಮೇಲೆ ಸಿಟ್ಟು ಮುನಿಯಪ್ಪ ಅವರಿಗೆ, ಡಿಕೆಶಿ ಮನೆಯಲ್ಲೂ ಕೂಡ ಮುನಿಸು ಸ್ಫೋಟಿಸಿದ್ದಾರೆ. ಮುನಿಯಪ್ಪ ಅವರು ಸಿದ್ದರಾಮಯ್ಯ ಅವರನ್ನ ನೋಡಿ ಅರ್ಧಕ್ಕೆ ಹೊರಟಿದ್ದಾರೆ. KH ಮುನಿಯಪ್ಪ ಅವರು ಡಿಕೆಶಿಗೆ ಹೂಗುಚ್ಚ ಕೊಟ್ಟು ಅರ್ಧಕ್ಕೆ KH ಮುನಿಯಪ್ಪ ಅವರು ದಿಢೀರ್ ಅಂತ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ಹೊರಟರು. ಮುನಿಯಪ್ಪ ಅವರು ಫಸ್ಟ್ ಹೋಗಿರ್ತಾರೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗ್ಲಿಕ್ಕೆ, ಅವರಿಗೆ ವಿಶ್ ಮಾಡ್ಲಿಕ್ಕೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೂಡ ಬರ್ತಿದ್ದ ಹಾಗೆ, ಅವರನ್ನ ನೋಡ್ತಿದ್ದ ಹಾಗೆ ಮುನಿಯಪ್ಪ ಅವರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ. ಅರ್ಧಕ್ಕೆ ಅವರ ಒಂದು ವಿಶ್ ಅನ್ನ ಮೊಟಕುಗೊಳಿಸಿ ಅವರು ಹೋಗಿರುವಂತದ್ದು ಅದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇತ್ತು. ಯಾವ ರೀತಿಯಾಗಿ ಮುನಿಸು ಇತ್ತು ಇವರಿಬ್ಬರ ನಡುವೆ, ಮುನಿಸು ಇದೆ, ಅದು ಹಾಗೆ ಮುಂದುವರೆದಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಸೆಲ್ಫಿ ಬೇಡ, ಕೊಡ್ತೀನಿ.
ಸೊ ನೋಡ್ತಾ ಇದ್ದೀರಾ, ಮುನಿಯಪ್ಪ ಅವರು ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ತೆರಳಿ ಹೂಗುಚ್ಚ ಕೊಟ್ಟು ಅವರನ್ನ ವಿಶ್ ಮಾಡಿದಂತ ಸಂದರ್ಭ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವರು ಕೂಡ ಧೈರ್ಯವನ್ನ ತುಂಬಿದ್ರು ಮತ್ತೆ ಅವರು ದೀಪಾವಳಿ ಹಬ್ಬದ ಶುಭಾಶಯವನ್ನ ಕೂಡ ಕೋರಿದ್ರು. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಎಂಟ್ರಿ ಆಗ್ತಾರೆ. ಸಿದ್ದರಾಮಯ್ಯನವರು ಎಂಟ್ರಿ ಆಗ್ತಿದ್ದ ಹಾಗೆ ಕೆ ಎಚ್ ಮುನಿಯಪ್ಪ ಅವರು ಅಲ್ಲಿಂದ ಸೀದಾ ತೆರಳ್ತಾರೆ. ಅಲ್ಲಿ ಸಿದ್ದರಾಮಯ್ಯನವರನ್ನು ಕೂಡ ಮಾತಾಡಿಸೋದಿಲ್ಲ, ಸೀದಾ ಅವರು ಹೊರಟು ಹೋಗ್ತಾರೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದ. ಡಿ ಕೆ ಶಿ ನಿವಾಸಕ್ಕೆ ಸ್ವಾಮೀಜಿಗಳು ಕಾರ್ಯಕರ್ತರ ದಂಡೆ ಹರಿದು ಬರ್ತಾ ಇದೆ. ಡಿ ಕೆ ಶಿ ಜೊತೆ ಕೇಸ್ ಬಗ್ಗೆ ಚರ್ಚಿಸಿದ್ದಾರೆ ಡಿ ಕೆ ಪರ ವಕೀಲರು. ಕೆಲವೇ ಕ್ಷಣಗಳಲ್ಲಿ ಅಜ್ಜಯ್ಯ ಮಠಕ್ಕೆ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಹೊರಡುತ್ತೆ. ಡಿ ಕೆ ಶಿವಕುಮಾರ್ ಅವರ ಜೊತೆ ಅವರ ಕುಟುಂಬದವರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಸಂತೋಷದ ಸಂದರ್ಭ ಆಗಿರ್ಬೋದು, ದುಃಖದ ಸಂದರ್ಭ ಆಗಿರ್ಬೋದು, ಸಂಕಷ್ಟ ಎದುರಾದಂತಹ ಸಂದರ್ಭ ಆಗಿರ್ಬೋದು, ಅದೆಲ್ಲವೂ ಎದುರಾದಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮೊದಲು ಹೋಗೋದೆ, ಪೂಜೆಯನ್ನ ಸಲ್ಲಿಸೋದೆ ನೊಣವಿನ ಕೆರೆ ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನ ಕೊಟ್ಟು ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸ್ತಾರೆ. ಆರಾಧ್ಯ ದೈವ ಡಿ ಕೆ ಶಿವಕುಮಾರ್ ಅವರು ತುಂಬಾ ನಂಬುವಂತಹ ಆರಾಧ್ಯ ದೈವನೇ ಆ ನೊಣವಿನ ಕೆರೆ ಅಜ್ಜಯ್ಯನ ಮಠ. ಅಲ್ಲಿಗೆ ಅವರು ಭೇಟಿಯನ್ನ ಕೊಡೋದಕ್ಕೆ ಈಗ ಹೊರಟಿರುವಂತದ್ದು, ಅವರ ಕುಟುಂಬದವರು ಕೂಡ ಅವರಿಗೆ ಸಾಥನ್ನ ನೀಡ್ತಾ ಇದ್ದಾರೆ. ಇನ್ನು ಸಾಕಷ್ಟು ಜನ ಡಿ ಕೆ ಶಿವಕುಮಾರ್ ಅವರ ನಿವಾಸಕ್ಕೆ ಸ್ವಾಮೀಜಿಗಳು ಸೇರಿದಂತೆ ಸಾಕಷ್ಟು ಜನ ಹೋಗಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ನಾವೆಲ್ಲ ನಿಮ್ ಜೊತೆ ಇದ್ದೀವಿ, ಯಾವುದೇ ಕಾರಣಕ್ಕೂ ಹೆದರೋದಕ್ಕೆ ಹೋಗ್ಬೇಡಿ ಅನ್ನುವ ಒಂದು ಧೈರ್ಯವನ್ನ ತುಂಬುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಸಾಕಷ್ಟು ಕಡೆಯಿಂದ ಬಂದು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಅವರಿಗೆ ವಿಶ್ ಮಾಡ್ತಾ ಹಾಗೆ ಅವ್ರ ಜೊತೆ ಫೋಟೋವನ್ನ ತೆಗೆಸ್ಕೊಳ್ತಾ ಅವರು ಅವರಿಗೆ ಧೈರ್ಯವನ್ನ ತುಂಬುವಂತ ಕೆಲಸವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು, ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಬಂಡೆ ಚೂರಾಗಿದೆ, ಆ ಬಂಡೆ ಕಲ್ಲಾಗಿ ಮುಂದುವರಿಯಲಿ. ಡಿ ಕೆ ಶಿವಕುಮಾರ್ ಮಠದ ಭಕ್ತನಾಗಿ ಮಗನಾಗಿ ಬರ್ತಿದ್ದಾರೆ ನ್ಯೂಸ್ 18 ಕನ್ನಡಕ್ಕೆ ಅಜ್ಜಯ್ಯ ಮಠಾಧ್ಯಕ್ಷ ಶಿವಯೋಗಿ ಗುರುಗಳು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಡಿ ಕೆ ಶಿವಕುಮಾರ್ ಅವರು ಮಠದ ಭಕ್ತನಾಗಿ ಮಗನಾಗಿ ಬರ್ತಾ ಇದ್ದಾರೆ. ಅವರು ಬಂಡೆ ಪುಡಿಯಾಗಿದೆ ಅದು ಈಗ ಕಲ್ಲಾಗಿ ಮುಂದುವರಿಯಲಿ ಅಂತ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾನೂನಿನ ವ್ಯವಸ್ಥೆಯಲ್ಲಿ ಕೆಲ ಅಡೆತಡೆಗಳನ್ನ ಎದುರಿಸಿ ಬರ್ತಿದ್ದಾರೆ. ಇಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಜ್ಜಯ್ಯ ಮಠದ ಶ್ರೀಗಳನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ, ನೋಡ್ಕೊಂಬರೋಣ. ಸತತ 57 ದಿನಗಳ ಸೆರೆವಾಸದ ಬಳಿಕ ಹಿಂದೆ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ತುಮಕೂರು ಜಿಲ್ಲೆಯ ನುಣಿನಕೆರೆಯಲ್ಲಿರುವ ಶ್ರೀ ಕರಿಋಷಭ ದೇಶಿ ಕೇಂದ್ರ ನುಣಿನಕೆರೆ ಮಠಕ್ಕೆ ಇವತ್ತು ಬರ್ತಾ ಇದ್ದಾರೆ. ಇವತ್ತು ಏನೆಲ್ಲ ವಿಶೇಷತೆ ಇರುತ್ತೆ, ಯಾವೆಲ್ಲ ಪೂಜೆಗಳು ನಡೀತಿವೆ ಅವ್ರನ್ನ ಕೇಳ್ತಿಳ್ಕೊಳ್ಳೋಣ. ಸ್ವಾಮೀಜಿ, ಇವತ್ತು ಏನೇನೆಲ್ಲ ವಿಶೇಷ ಪೂಜೆಗಳಿರುತ್ತೆ ಸ್ವಾಮೀಜಿ? ಶ್ರೀಮಠದ ಭಕ್ತನಾಗಿ ಮಗನಾಗಿ ಶ್ರೀಮಠದ ಆಶೀರ್ವಾದವನ್ನು ಪಡೆದಿರತಕ್ಕಂಥ ಮಾಜಿ ಸಚಿವ ಡಿ ಕೆ ಶಿವಕುಮಾರ್ ಅವರು ಈ ಕಾರ್ತಿಕ ಮಾಸದ ಅಮಾವಾಸ್ಯೆಯಂದು ಶ್ರೀಮಠಕ್ಕೆ ಆಗಮಿಸ್ತಾ ಇದ್ದಾರೆ. ಶ್ರೀಮಠದ ಕರ್ತೃವಿನ ಕೃಪಾಶೀರ್ವಾದ, ಮಹಾಮಂಗಳಾರತಿ, ಅಷ್ಟೋತ್ತರ ಪೂಜೆ ನೆರವೇರತಕ್ಕಂಥದ್ದು. ಇಷ್ಟು ದಿನದಲ್ಲಿ ತಮ್ಮನ್ನ ಸಂಪರ್ಕ ಮಾಡೋದಕ್ಕಾಯ್ತು ಅಥವಾ ತಾವು ಅವರನ್ನ ಸಂಪರ್ಕ ಮಾಡ್ತೀವಿ, ಏನಾದರೂ ಈ ಪ್ರಯತ್ನಗಳು ನಡೆದಿದೆ? ಪ್ರಯತ್ನವೇನಿರಲಿಲ್ಲ, ಬಾರದು ಬಪ್ಪದು ಬಪ್ಪದು ತಪ್ಪದು ಅಂತಕ್ಕಂಥದ್ದು ಪ್ರಾರಬ್ಧ ದೋಷದಲ್ಲಿ ಇರ್ತಕ್ಕಂಥದ್ದು, ಅದು ಒಂದು ಆಶೋತ್ತರದಲ್ಲಿ ಒಂದು ಹೆಜ್ಜೆ ಮುಂದುವರೆದು ಕಾನೂನು ಚೌಕಟ್ಟಿನಲ್ಲಿ ಅದು ತಪ್ಪು ಅಂತಕ್ಕಂಥ ಅನಿಸಿಕೆ ಮನವರಿಕೆ ಬಂದಾಗ ಅದನ್ನು ಎದುರಿಸ್ತಕ್ಕಂಥದ್ದೇ ಅವನ ಧರ್ಮ. ಅದನ್ನು ಎದುರಿಸಿ ಧೈರ್ಯದಿಂದ ಹೊರಗೆ ಬಂದಿರತಕ್ಕಂಥವನಾಗಿದ್ದಾನೆ. ಬಂಡೆ ಚೂರಾಗಿದೆ, ಆ ಬಂಡೆ ಕಲ್ಲು ಕಲ್ಲಾಗಿಯೇ ಅದು ಜೀವನ ಸಾಗಿಸ್ಲಿ ಅಂತಕ್ಕಂಥ ಶ್ರೀಮಠದ ಆಶೀರ್ವಾದ ಇದೆ. ಡಿ ಕೆ ಶಿವರು ಶ್ರೀಮಠಕ್ಕೆ ಬರುವುದರಿಂದ ಗಜರಾಜನಿಂದ ಗಂಗಾ ಸ್ನಾನ, ಮಹಾಮಂಗಳಾರತಿ, ಆಶೀರ್ವಾದ ದಯಪಾಲಿಸ್ತಕ್ಕಂಥದ್ದು ಅಷ್ಟೇ ಕರ್ತವ್ಯ. ಈಗ
ಅವ್ರ ಕುಟುಂಬ ಸಮೇತ ಬರತಕ್ಕಂತ ಸಾಧ್ಯತೆ ಉಂಟು. ಇದೇ ಕಾರ್ತಿಕ ಮಾಸದ 12ನೇ ತಾರೀಕಿಗೆ ತುರುವೇಕೇರಿ ವಿರಕ್ತ ಮಠದಲ್ಲಿ ನಮ್ಮದು 25ನೇ ವರ್ಷದ ಮಠಸ್ಥಾಪನೆ ಆಗಿರ್ತಕ್ಕಂಥದ್ದು, ಆ ರಜತ ಮಹೋತ್ಸವ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ಳೋರಾಗ್ತಾರೆ ಅಂತಕ್ಕಂತ ಮಾತನ್ನು ಹೇಳ್ತಾ ಇದ್ದೀವಿ. ಇವತ್ತು ಪೂಜೆ ಮಾಡಿದ್ರೆ ಏನಾದರೂ ಅವ್ರ ಮುಂದಿನ ದಿನಗಳಲ್ಲಿ ಇವತ್ತಿಂದ ಅವ್ರಿಗೆ ಇರೋ ಕಷ್ಟಗಳೆಲ್ಲ ಪರಿಹಾರ ಆಗೋ ಸಾಧ್ಯತೆ ಇರುತ್ತೆ ಸ್ವಾಮೀಜಿ? ಇವತ್ತು ಅವತ್ತು ಅನ್ನತಕ್ಕಂಥ ಸನ್ನಿವೇಶ ಏನಿಲ್ಲ. ಆ ಬಂಡೆ ಆಕಾರದಲ್ಲಿ ಇರ್ತಕ್ಕಂತ ಡಿ ಕೆ ಶಿವಕುಮಾರ್ ಅವರು ಶ್ರೀಮಠಕ್ಕೆ ಬಂದ್ಮೇಲಿಂದ ಅವರ ಸೌಜನ್ಯ, ಸಾಧನೆ, ಭಕ್ತಿ, ಶ್ರದ್ಧೆ, ನಿರಂತರವಾಗಿ ಆಶೀರ್ವಾದ ಇರುವುದರಿಂದನ ಇವತ್ತೇ ಅವತ್ತೇ ಅನ್ನುವಂಥ ಸಂಕಲ್ಪ ಏನಿಲ್ಲ. ಯಾವತ್ತು ಶ್ರೀಮಠಕ್ಕೆ ಬಂದಿರ್ತಾರೆ ಅವರಿಗೆ ನಿರಂತರ ಆಶೀರ್ವಾದ ಇರುತ್ತೆ ಅಂತಕ್ಕಂಥ ಸಂದರ್ಭ. ಈ ಪ್ರಾರಬ್ಧ ದೋಷ ಎಲ್ಲರೂ ಅನುಭವಿಸ್ಲೇಬೇಕು. ಎಲ್ಲಿವರೆಗೂ ಕಾನೂನು ಇರ್ತತ್ತೋ ಆ ಕಾನೂನು ಚೌಕಟ್ಟಿನೆಲ್ಲ ಇರ್ತಕ್ಕಂಥ ವಾದ ವಿವಾದಗಳಿಗೆ ಅವರೇ ಕಾರಣರಾಗಿರ್ತಾರೆ. ಅದರ ಒಂದು ವ್ಯವಸ್ಥಿತಿಯಲ್ಲಿ ಅವರು ಮನಬಿಚ್ಚಿ ಮಾತನಾಡ್ತಕ್ಕಂಥವರಾಗ್ತಾರೆ. ಶ್ರೀಮಠ ಅವರಿಗೆ ಅಭಯಹಸ್ತದ ಆಶೀರ್ವಾದ ದಯಪಾಲಿಸಿದೆ. ಇದು ಶಿವಯೋಗಿ ಶ್ರೀಗಳು ಹೇಳತಕ್ಕಂಥ ಮಾತು. ಏನು ಬಂಡೆ ಚೂರಾಗಿದೆ, ಅವರು ಮತ್ತೊಮ್ಮೆ ಹೆಬ್ಬಂಡೆಯಾಗಿ ಎದ್ ಬರ್ತಾರೆ ಎಂಬ ಒಂದು ಮಾತು ಹೇಳ್ತಾ ಇರ್ತಕ್ಕಂಥದ್ದು. ಶಿವ ಜೊತೆ ವಿಠಲ್, ನ್ಯೂಸ್ 18 ಕನ್ನಡ, ತುಮಕೂರು. ನೋಡ್ತಾ ಇದ್ದೀರಾ, ಸಿದ್ದರಾಮಯ್ಯನವರು, ಪರಮೇಶ್ವರ್ ಅವರು, ಡಿ ಕೆ ಶಿವಕುಮಾರ್ ಅವರ ನಿವಾಸದಲ್ಲಿದ್ರು. ಅವರೆಲ್ಲರೂ ಕೂಡ ಈಗ ಅವರಿಗೆ ಧೈರ್ಯ ತುಂಬಿ ಅವರಿಗೆ ವಿಶ್ ಮಾಡಿ ಹೊರಗಡೆ ಬರ್ತಾ ಇರುವಂತಹ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದೀವಿ. ಪರಮೇಶ್ವರ್ ಅವರು ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದ ಹೊರಗೆ ಬಂದಿದ್ದನ್ನ ನೋಡ್ತಾ ಇದ್ದೀರಾ. ಹಾಗೆ ಸಿದ್ದರಾಮಯ್ಯನವರು ಕೂಡ ಹೊರಗೆ ಬರ್ತಾ ಇದ್ದಾರೆ. ಅವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ವಿಶ್ ಮಾಡಿ ಆಯ್ತು, ಅವರನ್ನ ಮಾತಾಡಿಸಿ ಆಯ್ತು, ಅವರಿಗೆ ಧೈರ್ಯ ತುಂಬಿದ್ದಾಯ್ತು. ಈಗ ಹೊರಗೆ ಬರ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರ ನಿವಾಸದಿಂದ. ಹಾಗಾಗಿ ಇವತ್ತು ನೋಡಕ್ ಬಂದಿದ್ದೆ. ಅವ್ರ ಆರೋಗ್ಯ ವಿಚಾರಣೆ ಮಾಡಕ್ಕೋಸ್ಕರ ಬಂದಿದ್ದೆ. ಆರೋಗ್ಯ ಈಗ ಚೆನ್ನಾಗಿದೆ. ಮಧ್ಯದಲ್ಲಿ ಅವ್ರಿಗೆ ಪಾಪ ಈ ಇದೆಲ್ಲ ಆದ್ಮೇಲೆ ಬಿ ಪಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಂತೆ. ಆರೋಗ್ಯ ಸ್ವಲ್ಪ ತೊಂದರೆ ಆಗಿತ್ತು. ಈಗ ಎಲ್ಲ ಈಸ್ ಆಲ್ ರೈಟ್. ಅವರು ನಾರ್ಮಲ್ ಆಗಿದ್ದಾರೆ ಈಗ. ನಮ್ಮ ಮೈತ್ರಿ ಸರ್ಕಾರ ಕೆಡವಿ ಅವರು ಅಧಿಕಾರಕ್ಕೆ ಬಂದಿದ್ದಾರೆ. ಅಧಿಕಾರದಿಂದ ಕೆಳಗಿಳಿಸಿದ ಬಿಜೆಪಿ ವಿರುದ್ಧ ರಿವೆಂಜ್ ತೆಗೆದುಕೊಳ್ಳಲ್ಲ. ನಾವು ಅದನ್ನೇ ಮಾಡಿದ್ರೆ ಸಂತ್ರಸ್ತ ಜನರ ಪರಿಸ್ಥಿತಿ ಏನಾಗುತ್ತೆ ಹೇಳಿ? ಸರ್ಕಾರದ ಗಮನವನ್ನ ನಾನು ಮೊದಲು ಸೆಳಿತೇನೆ. ಕೆಲಸ ಆಗ್ಲಿಲ್ಲ ಅಂದ್ರೆ ಹೋರಾಟ ಮಾಡ್ತೇನೆ. ಬಿಜೆಪಿ ಸರ್ಕಾರವನ್ನ ಬೀಳಿಸೋದಿಲ್ಲ ಅಂತ ಚಿಕ್ಕೋಡಿಯಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅದೇ ಬಿಜೆಪಿ ಸರ್ಕಾರ ರಚನೆ ಮಾಡುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿ ಕೆಳಗಿಳಿಯುವಂತ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಹೇಳಿದ್ರು, ಈ ಸರ್ಕಾರ ಬಹಳ ದಿನಗಳು ಉಳಿಯೋದಿಲ್ಲ, ಈ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತಾ ಇದ್ದಂತ ಕುಮಾರಸ್ವಾಮಿ ಅವರು ಈಗ ವರಸೆಯನ್ನ ಚೇಂಜ್ ಮಾಡಿದ್ದಾರೆ. ಸರ್ಕಾರ ನಾನು ಅದಕ್ಕೆ ಮನೆಯಲ್ಲೇ ಹೇಳಿದ್ದು, ನನಗೆ ಚುನಾವಣೆ ಮುಖ್ಯ ಅಲ್ಲ, ಯಾವ ಸರ್ಕಾರ ಏನೋ ಮುಖ್ಯ ಅಲ್ಲ. ನಾನು ಮೈತ್ರಿ ಸರ್ಕಾರ ನಡೆಸ್ತಾ ಇದ್ದಂತ ಡಿಸ್ಟರ್ಬ್ ಮಾಡಿ ಅವ್ರು ಬಂದಿದ್ದಾರೆ. ನನಗಿಲ್ಲಿ ನನ್ನನ್ನ ಇಳಿಸಿದ್ದಾರೆ ಅಧಿಕಾರದಿಂದ ಅಂತ ಹೇಳಿ ನಾನು ಅವ್ರು ನಿಲ್ಲಿಸ್ತೀನಿ ಅಂತ ದ್ವೇಷ ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ಬೀದಿಲಿ ಇರ್ತಕ್ಕಂಥ ಜನರನ್ನ ಇವತ್ತು ನೋಡೋದು ಯಾರು? ಅದರ ಹಿನ್ನೆಲೆಯಲ್ಲಿ ಹೇಳಿದ್ದೇನೆ, ನನಗೆ ಯಾವುದೇ ಸ್ವಾರ್ಥ ಇಲ್ಲ. ಇಲ್ಲಿ ಮೊದಲು ಜನಗಳಿಗೆ ಪರಿಹಾರ ದೊರಕಬೇಕು, ಜನ ಬದುಕಬೇಕು, ನಂತರ ಚುನಾವಣೆ ನಡೆಸೋಣ. ನನಗೇನು ಆತರ ಇಲ್ಲ ಅಂತಕ್ಕಂಥದ್ದು ಹೇಳಿ ಬಯಸ್ತೇನೆ. ವಿಚಿತ್ರ ಸದ್ದಿಗೆ ಬೆಚ್ಚಿ ಬಿದ್ದಿದ್ದಾರೆ ಜನ. ಭಾಗಮಂಡಲ, ಅಯ್ಯಂಗೇರಿ ವ್ಯಾಪ್ತಿಯಲ್ಲಿ ವಿಚಿತ್ರ ಸದ್ದು ಕೇಳಿರುವಂತದ್ದು. ಭಯಗೊಂಡು ಅಧಿಕಾರಿಗಳಿಗೆ ಮಾಹಿತಿಯನ್ನ ನೀಡಿದ್ದಾರೆ ಗ್ರಾಮಸ್ಥರು. ಗ್ರಾಮಸ್ಥರ ಮಾಹಿತಿ ಮೇರೆಗೆ ರಾತ್ರಿನೇ ಸ್ಥಳಕ್ಕೆ ದೌಡಾಯಿಸಿದ್ರು ಅಧಿಕಾರಿಗಳು. ಮಳೆ ಸದ್ದೋ, ಬೆಟ್ಟ ಗುಡ್ಡದ ಸದ್ದೋ, ಬೇರೆಯದ್ದೋ ಸದ್ದೋ ಅಂತ ಅವರು ಪರಿಶೀಲನೆಯನ್ನ ಮಾಡಿರುವಂತದ್ದು. ಭಯ ಬಿದ್ದಂತ ಜನರಿಗೆ ಧೈರ್ಯವನ್ನ ತುಂಬಿದ್ದಾರೆ ಅಧಿಕಾರಿಗಳು. ಈ ಒಂದು ಘಟನೆ ನಡೆದಿರುವಂತದ್ದು ಮಡಿಕೇರಿಯಲ್ಲಿ. ಎಸ್, ಮಡಿಕೇರಿಯಲ್ಲಂತೂ ಈಗಾಗಲೇ ಸಾಕಷ್ಟು ಧಾರಾಕಾರವಾಗಿ ಮಳೆ ಸುರಿದೋಗಿದೆ, ಇನ್ನೂ ಸುರಿತಾನೆ ಇದೆ. ಈಗ ಕ್ಯಾರೆ ಚಂಡಮಾರುತದ ಎಫೆಕ್ಟ್ ಕೂಡ ಅಲ್ಲಿಗೆ ತಟ್ಟಿರುವಂಥದ್ದು. ಇದೆಲ್ಲದರ ನಡುವೆ ಒಂದು ಜೋರಾಗಿ ಶಬ್ದ ಕೇಳಿದಂಥ ಹಿನ್ನೆಲೆಯಲ್ಲಿ ಅಲ್ಲಿನ ಜನ ಆತಂಕಗೊಂಡಿದ್ರು. ಹಾಗೆ ಅಧಿಕಾರಿಗಳಿಗೆ ಕರೆಯನ್ನ ಮಾಡಿದ್ರು. ಅಧಿಕಾರಿಗಳು ನಂತರ ಬಂದು ಭಯಬಿದ್ದಂಥ ಜನರಿಗೆ ಧೈರ್ಯವನ್ನ ತುಂಬಿದ್ದಾರೆ. ಏನೂ ಆಗೋದಿಲ್ಲ, ನೋ ಪ್ರಾಬ್ಲಮ್,
ಟೆನ್ಷನ್ ಬಿಟ್ಬಿಡಿ, ಡೋಂಟ್ ವರಿ ಅಂತ ಹೇಳಿ ಸಮಾಧಾನ ಮಾಡಿ ಧೈರ್ಯ ತುಂಬಿ ಬಂದಿದ್ದಾರೆ. लोकल चीजें खरीदने का प्रयास करेंगे. गांधी 150 अपने आप में एक महान अवसर बन जाएगा. और मेरा तो आग्रह रहता ही है कि हमारे बुनकरों के हाथ से बना हुआ, हमारे खादी वालों के हाथ से बना हुआ कुछ न कुछ तो हमें खरीदना ही चाहिए. इस दिवाली में भी, दिवाली के पहले तो आपने बहुत कुछ खरीद कर लिया होगा, लेकिन बहुत लोग ऐसे भी होते हैं, वो सोचते हैं कि दिवाली के बाद जाएंगे तो शायद थोड़ा सस्ता भी मिल जाएगा. तो बहुत लोग होंगे जिनकी अभी खरीदी बाकी भी होगी. तो दीपावली की शुभकामनाओं के साथ साथ मैं आपसे आग्रह करूंगा कि आओ हम लोकल खरीदने के आग्रही बने, स्थानीय चीजें खरीदें. देखिए महात्मा गांधी के सपने को सिद्ध करने में हम भी कितनी अहम भूमिका निभा सकते हैं. मैं फिर एक बार इस दीपावली के पावन पर्व पर आपको बहुत बहुत शुभकामनाएं देता हूं. दिवाली में हम भांति भांति के पटाखे उसका उपयोग करते हैं, लेकिन कभी कभी असावधानी में आग लग जाती है, कहीं इंजरी हो जाती है. मेरा आप सबसे आग्रह है कि खुद को भी संभालिए और उत्सव को बड़े उमंग से मनाइए. मेरी बहुत बहुत शुभकामनाएं, बहुत बहुत धन्यवाद. ಸರ್, ಪ್ರತಿ ತಿಂಗಳ ಎಂಡಲ್ಲಿ ಮನ್ ಕಿ ಬಾತ್ ನ ಮಾಡ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ಈ ತಿಂಗಳ ಎಂಡಲ್ಲಿ ಈಗ ಮನ್ ಕಿ ಬಾತ್ ನ ಮಾಡಿರುವಂತದ್ದು ಗಾಂಧೀಜಿ ಅವರನ್ನ ಸ್ಮರಿಸಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. ವಿಶ್ವವರೆಗಿನ ಸುದ್ದಿ ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.